ಎಷ್ಟು ಓದ್ ಮುಗಿಸಿ ವಿದೇಶದಿಂದ ಬಂದಿದ್ದಾನೆ, ಸ್ವಲ್ಪ ದಿವಸ ರೆಸ್ಟ್ ತಗೊಳಪ್ಪ, ಎಂಜಾಯ್ ಮಾಡು, ಆಮೇಲೆ ಬಿಸ್ನೆಸ್ ನೋಡ್ಕೋಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಿರು, ಒಂದು 6 ತಿಂಗಳು ಬಿಸ್ನೆಸ್ ನೋಡ್ಕೊಳ್ಳು ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ದಾರೆ. ಶುರು ಅಷ್ಟೇ ಸರ್ ಗೊತ್ತಿರೋ ಸೀರಿಯಲ್ಗೆ, ಹೆಣ್ಣನ್ನೋದು ಹೆಣ್ಣು ಮಕ್ಳ ಕೈಯಲ್ಲಿ ಇರೋದು, ಅವ್ರು ನೋಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ, ಬೈತೀವಿ, ಬೈತಾನು ಇರ್ತಾರೆ. ಟಿಆರ್ಪಿ ಮ್ಯಾಟರ್ ಆಗುತ್ತೆ ಸರ್, ಅವ್ರು ನೋಡ್ತಿದ್ರೆ ಟಿಆರ್ಪಿ ಬರ್ತಿರುತ್ತೆ, ಚಾನಲ್ ಮಾಡಿ ಅಂತ ಇರ್ತಾರೆ. ನಾನು ಕಷ್ಟಪಟ್ಟುಕೊಂಡು ನನ್ನ ಕೆಲವು ಶೋಗಳನ್ನ ಮನಸ್ಸಿಗೆ ಇಷ್ಟ ಇಲ್ಲದೆ 2-3 ವರ್ಷ ಎಳೆದಿರೋದು ಬಿಟ್ಟು, ನಿಮ್ಗೆ ಅರ್ಥ ಆಗುತ್ತೆ, ನನಗೆ ಚಾನಲ್ ನಿಲ್ಸಕ್ಕೆ ಇಷ್ಟಪಡ್ತಿರಲ್ಲ, ನಂಗೆ ಬರೆಯೋಕ್ಕಾಗ್ತಿರಲ್ಲ, ಇಲ್ಲಿಲ್ಲ ಮಾಡಿ 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 ಅಂತಿರ್ತಾರೆ. ಅಂದರೆ ನೋಡೋರು ಪರ್ಸೆಂಟೇಜ್ ಎಷ್ಟು ಅನ್ನೋದಷ್ಟು ಇಂಪಾರ್ಟೆಂಟ್ ಕೌಂಟ್ ಆಗುತ್ತೆ. ಮಧ್ಯದಲ್ಲಿ ಅದೇ ಅವಳ ಟಾರ್ಗೆಟ್, ಅದು ಆಕೆ ಒಂದು ಇನ್ಸಿಡೆಂಟಲ್ಲಿ ಅಮ್ಮ ಮತ್ತೆ ಅಣ್ಣ ತೀರೋಗಿರ್ತಾರೆ, ಅದೇ ಇನ್ಸಿಡೆಂಟಲ್ಲಿ ಆಕೆ ಕಿವಿ ಹೋಗುತ್ತೆ. ಆಕೆ ಗುರಿನೇ ಅಮ್ಮ ಮತ್ತೆ ಅಣ್ಣನ ಕೊಂದೋರ್ನ ಮತ್ತೆ ತನ್ನ ಕಿವಿ ಹೋಗಿಸ್ದೋರ್ನ ಹಿಡಿದು ಕಂಡಿಡಿದು ತಂದು ಕಟ್ಟಗಟ್ಟೆಯಲ್ಲಿ ನಿಲ್ಲಿಸಿ ಶಿಕ್ಷೆ ಕೊಡಬೇಕು ಅನ್ನೋದೇ ಆಕೆ ಗುರಿ. ಆದರೆ ಇದೇನಂದ್ರೆ ಯಾರು ಅವನಾಗಿರ್ತಾನೋ ಅವನ್ನೇ ಗೊತ್ತಿಲ್ಲದೆ ಮದುವೆ ಆಗುವಂತ ಕತೆ. ಅವ್ರಿಗೆ ಇಷ್ಟರಲ್ಲೇ ಇಂಟರ್ವ್ಯೂ ಎಪಿಸೋಡ್ ಕಾಣಿಸ್ಬಿಡ್ತು. ಇನ್ನೊಂದು ನೆಕ್ಸ್ಟ್ ಲೈನ್ ಹಿಡಿದು 1500 ಅಂತೀನಿ ನಿಮ್ಗೆ ಗೊತ್ತು. ಖಂಡಿತ ಸರ್, ಅದು ನಡೀತಿರ್ತಾರೆ ಸರ್. ಸೀರಿಯಲ್ ಈಗ ತುಂಬ ಬೇರೆ ಸ್ಕೇಲ್ ಆಗಿ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾಗೆ ಹೋಯ್ತು. ಈಗ ದಿ ಸೀರಿಯಲ್ಸ್ ಎಲ್ಲ ಪ್ಯಾನ್ ಆಲ್ಮೋಸ್ಟ್ ಅದು ಪ್ಯಾನ್ ಇಂಡಿಯಾ ಲೆವೆಲ್ಗೆ. ಅಂದರೆ ನನ್ನೆಲ್ಲ ಸೀರಿಯಲ್ಗೂ ಡಬ್ ಆಗ್ತಿದೆ, ಆ್ಯಂಡ್ ಕೆಲವು ಶೋಸ್ ನಂದು ರೀಮೇಕ್ ಆಗ್ತಿದೆ. ನನ್ನ ಆಲ್ಮೋಸ್ಟ್ ಕನ್ನಡದಲ್ಲಿ ಎಲ್ಲರೂ ರೀಮೇಕೇ ಮಾಡ್ತಾರೆ. ನನ್ನ ಒಬ್ಬನೇ ಸ್ವಲ್ಪ ಸ್ಟ್ರೈಟ್ ಸಬ್ಜೆಕ್ಟ್ ಮಾಡ್ತಿದ್ದು, ಸ್ವಲ್ಪ ಒಬ್ಬರು ಇದ್ದಾರೆ, ಸಾರಿ ಒಬ್ಬ ಅಂದ್ಬಿಟ್ಟೆ, ಇನ್ನು ಇರ್ತಾರೆ ನನ್ಗೆ ಗಮನಕ್ಕಿರಲ್ಲ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ರೀಮೇಕ್ಲಿ ಇರ್ತವೆ. ನನ್ನ ಸ್ಟೋರಿಲು ನನ್ನ ಶೋಸು ಬೇರೆ ಕಡೆ ಡಬ್ಬು ರೀಮೇಕ್ ಆಗ್ತಿರೋದು ಖುಷಿ ವಿಷಯ. ಹಿಂದಿಗೆಲ್ಲ ಆಗ್ತಿದೆ, ಆ್ಯಂಡ್ ಗೀತಾ ಹಿಂದಿಯಲ್ಲಿ ಡಬ್ ಆಗ್ತಿದೆ, ಗೀತಾ 5 ಲ್ಯಾಂಗ್ವೇಜ್ಗೆ ಆಗ್ತಿದೆ, ರಾಮಾಚಾರ್ಯ ಟೋಟಲ್ 7 ಲ್ಯಾಂಗ್ವೇಜ್ಗೆ ರೀಮೇಕ್ ಆ್ಯಂಡ್ ಡಬ್ಬಿಂಗ್ ಆಗ್ತಿದೆ. ಎಲ್ಲ ಶೋಸು ಆ ಥರ ಆಗ್ತಿರೋದು ಖುಷಿ. ನಾಳೆ ರಾಣಿ ಕೂಡ ಇವರು ಅನ್ನ ದೊಡ್ಡ ನೆಟ್ವರ್ಕ್ ಸ್ಟಾರು, ಎಲ್ಲ ಕಡೆ ಚೆನ್ನಾಗಾಗಿ ಅವರು ಎಲ್ಲ ಕಡೆ ತೊಗೊಂಡೋದ್ರೆ ಖುಷಿ ವಿಷಯನೇ. ನೋಡೋಣ ಸರ್, ಇವ್ರು ಚಾನಲ್ಗಳು ಕಟ್ಟಾಕ್ಬಿಟ್ಟವ್ರು ಸರ್, 5-6 ಸೀರಿಯಲ್ ಮಾಡಿಸ್ತಾವ್ರ ಕೈಲಿ. ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಪ್ಯಾರಲ್ ಆಗಿ 5 ಸೀರಿಯಲ್ ಮಾಡ್ತಿರ್ತೀನಲ್ಲ ಸರ್. ತುಂಬ ಜನ ಬಂದು ನಾನು ತುಂಬ ಜನ ಬೈದು ಬೈಕೊಂಡ್ರು ಬಂದು ಸಿನಿಮಾ ಮಾಡು ಅಂತ. 4-5 ವರ್ಷ ತಿಂದೇನೆ ದೊಡ್ಡವ್ರೆ, ಇಲ್ಲ ಬಿಝಿ ಇದ್ದೀನಿ 5 ಸೀರಿಯಲ್ಲು 6 ಸೀರಿಯಲ್ಲು ಅಂದಾಗ, ಇಲ್ಲ ಅಟ್ಲೀಸ್ಟ್ ಸ್ಟೋರಿ ಸ್ಕ್ರಿಪ್ಟೇ ವರ್ಕ್ ಕೊಡಿ ಅಂದರು, ಡೈರೆಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರು. ನನ್ನ ಶೋಸ್ ಎಲ್ಲ ನಾನೇ ಬರೆಯೋದು ಸರ್ ಸ್ಕ್ರೀನ್ ಪ್ಲೇ ಆಲ್ಮೋಸ್ಟು, ಅದರಿಂದ ಟೈಮ್ ಇಲ್ಲ ಸರ್. ಆಸೆನೇ ಸಿನಿಮಾ ಮಾಡಬೇಕಂತಲೇ ಬಂದಿದ್ದು. ಸೀರಿಯಲ್ ಅನ್ನ ಕೊಡ್ತು, ಸಣ್ಣದ ಒಂದು ಹೆಸರು ಕೊಡ್ತು ಸರ್. ಕರೋನಾ ಟೈಮ್ ಕತೆ ಹೇಳ್ಬಿಡ್ತೀನಿ, ತುಂಬ ಟೈಮ್ ಇರಲಿಲ್ಲ ಸರ್. ಕರೆಕ್ಟಾಗಿ 2 ತಿಂಗಳು ನಾವು ಶೂಟಿಂಗ್ ಶುರು ಮಾಡಿದ್ವಿ ಹೈದರಾಬಾದಲ್ಲಿ ಹೋಗಿ. ನಿಮಗೆಲ್ಲ ಗೊತ್ತಿರಬೇಕು, ಫಸ್ಟ್ ನಾನೇ ಹೋಗಿದ್ದು. ನಾನೋಗಿ ರಾಮೋಸಿ ಫಿಲಮ್ ಸಿಟಿ ಶೂಟಿಂಗ್ ಮಾಡ್ತಿದ್ದೆ, ಆಮೇಲೆ ಎಲ್ಲರೂ ಬಂದರು, ಏಯ್ ರಾಮಜಿನ್ ಮಾಡ್ತಿದ್ದೆ ಬನ್ನಿ ಅಂತ. ನನಗೆ ಸುಮ್ಮನೆ ಕೂರು ಸ್ವಭಾವ ಅಲ್ಲ. ಆ್ಯಂಡ್ ಕರೋನಾ ಟೈಮ್ ಅಂತ ನೆನಪಾಯ್ತು ಸರ್, ಕರೋನಾ ಟೈಮ್ ಮುಂಚೆ ನಾನು ಆಲ್ಮೋಸ್ಟ್ 7-8 ವರ್ಷ ಆಗಿತ್ತು ಸರ್ ಒಂದು ದಿವಸ ರಜೆ ತೊಗೊಂಡಿರಲಿಲ್ಲ. ಫಸ್ಟ್ ಟೈಮ್ ಕರೋನಾ, ಮನೇಲಿ ಬರೆಯೋಕ್ಕಿಲ್ಲ, ಕೆಲಸ ಇಲ್ಲ, ನಾ ಹೆಂಡತಿ ಖುಷಿನೋ ಖುಷಿ, ಹಬ್ಬ ಗಂಡ ಮನೇಲಿದ್ದಾನೆ ಎಕ್ಸ್ಟೆಂಡ್ ಆಗಲಿ ಅಂತ. ಆ್ಯಂಡ್ ಆಮೇಲೆ ಒಂದು ಕೆಟ್ಟ ಐಡಿಯಾ ಬಂತು, ಅಲ್ಲೆಲ್ಲೋ ಒಂದು ಕಡೆ ಹೋಗಿ ಲಾಕ್ ಆಗ್ಬಿಟ್ಟು ಶೂಟಿಂಗ್ ಮಾಡಿದ್ರೆ ಹೆಂಗೆ ಅಂತ. ಅಲ್ಲಿಗೆ ಹೈದರಾಬಾದ್ ಶಿಫ್ಟ್ ಆಗ್ಬಿಟ್ಟೆ. ಎರಷ್ಟು 1.5 ತಿಂಗಳು 2 ತಿಂಗಳು ಮನೇಲಿದ್ದಿದ್ದು ಅಷ್ಟೇ ಸರ್. ಆ ಟೈಮಲ್ಲಿ ಈ ಥರ ಕತೆಗಳೆಲ್ಲ ಉಟ್ಕೊಂಡು ಇದಾವೆ, ಕತೆಗಳನ್ನ ಇಟ್ಕೊಂಡಿದ್ದೀನಿ ಸರ್, ಸಿನಿಮಾಗೆ ಕತೆಗಳಿದಾವೆ, ಟೈಮ್ ಇಲ್ಲ ಮಾಡೋಕ್ಕೆ ಅಂತ ಅಷ್ಟೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.